ದರ್ಶನ್ ರವರ ಪ್ರಕರಣ ಯಾಕೋ ಅಂತ್ಯ ಕಾಣೋ ಹಾಗೆ ಕಾಣಿಸ್ತಿಲ್ಲ. ದರ್ಶನ್ ರವರ ಮಾಜಿ ಗೆಳೆಯ ಮತ್ತು ಇಂದ್ರಜಿತ್ ಲಂಕೇಶ್ ಅವರ ಕುಚಿಕು ದೋಸ್ತ್ ಆಗಿರುವ ಕಿಚ್ಚ ಸುದೀಪ್ ರವರು ದರ್ಶನ್ ಮತ್ತು ಇಂದ್ರಜಿತ್ ಲಂಕೇಶ್ ಅವರ ಬ್ಯಾನ್ ಬಗ್ಗೆ ಮೊದಲ ಬಾರಿಗೆ ಪ್ರತಿಕ್ರಿಯಿಸಿದ್ದಾರೆ. ಇವರ ಪ್ರತಿಕ್ರಿಯೆಗೆ ಇಡೀ ಕರ್ನಾಟಕವೇ ಒಂದು ಕ್ಷಣ ನಿಬ್ಬರಿಗಾಗಿಸುವಂತೆ ಮಾಡಿದೆ. ಅಸಲಿಗೆ ಸುದೀಪ್ ರವರು ಇಂದ್ರಜಿತ್ ಲಂಕೇಶ್ ಅವರ ಪರ ನಿಂತಿದ್ಯಾಕೆ? ದರ್ಶನ್ ರವರ ಬಗ್ಗೆ ಹೇಳಿದ್ದಾದ್ರೂ ಏನು? ಎಲ್ಲವನ್ನು ನೋಡೋ ಮುನ್ನ ನೀವು ಕೂಡ ದರ್ಶನ್ ಮತ್ತು ಸುದೀಪ್ ರವರ ಅಭಿಮಾನಿಯಾಗಿದ್ದು ಇವರಿಬ್ಬರು ಕೂಡ ಒಂದಾಗ್ಲಿ ಎಂದು ಹಾರೈಸುತ್ತಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ದರ್ಶನ್ ರವರ ಪ್ರಕರಣ ಅಂತ್ಯ ಕಾಣುವ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಈ ವಿಷಯದ ಬಗ್ಗೆ ದರ್ಶನ್ ರವರು ಎಲ್ಲಿಯೂ ಕೂಡ ಮಾತನಾಡದಿದ್ರೂ ಸಹ ಹಲವಾರು ಸ್ಟಾರ್ ನಟರು ಅವರ ಪರ ನಿಲ್ಲುತ್ತಿದ್ದಾರೆ. ಆದಿತ್ಯ, ಅಭಿಷೇಕ್, ದನ್ವೀರ್, ಪ್ರಜ್ವಲ್ ದೇವರಾಜ್ ಸೇರಿದಂತೆ ಅವರ ಪರ ಧ್ವನಿ ಎತ್ತಿದ್ದಾರೆ. ಇನ್ನು ಕಿಚ್ಚ ಸುದೀಪ್ ರವರು ವಿಕ್ರಾಂತ್ ರೋಣ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದು ಇದರ ಬಗ್ಗೆ ಮಾತನಾಡಿದ್ದಾರೆ. ಇಂದ್ರಜಿತ್ ಲಂಕೇಶ್ ಅವರು ನನ್ನ ಸ್ನೇಹಿತರು, ಅವರು ಯಾರ ವಿರುದ್ಧ ಹೋರಾಡ್ತಿದ್ದಾರೋ ಅದು ನನಗೆ ಬೇಕಾಗಿಲ್ಲ, ಆದರೆ ಈ ವಿಷಯವನ್ನು ಇಲ್ಲಿಗೆ ಬಿಟ್ಟು ಬಿಡಿ. ಇನ್ನು ದರ್ಶನ್ ರವರ ಈ ಬ್ಯಾನ್ ಬಗ್ಗೆ ಕೇಳಿದಾಗ ಅವರ ಬಗ್ಗೆ ಮಾತನಾಡುವಷ್ಟು ದೊಡ್ಡವನು ನಾನಲ್ಲ. ನಾನು ಒಂದು ಹೇಳ್ತೀನಿ, ಯಾರು ಯಾರನ್ನ ಕೂಡ ಬ್ಯಾನ್ ಮಾಡಲು ಆಗುವುದಿಲ್ಲ. ಅವರಿಗೆ ಅಂತ ಅವರ ಫ್ಯಾನ್ಸ್ ಇದ್ದಾರೆ, ಅವರೇ ಎಲ್ಲವನ್ನ ನೋಡ್ಕೊಳ್ತಾರೆ ಎಂದು ಹೇಳಿದ್ದಾರೆ. ಇನ್ನು ದರ್ಶನ್ ರವರಿಗಿರುವ ಅಭಿಮಾನಿಗಳಂತೂ ವಿ ಸಪೋರ್ಟ್ ಡಿ ಬಾಸ್ ಅಂತೆಲ್ಲ ಯೂಟ್ಯೂಬ್ನಲ್ಲಿ ಟ್ವಿಟರ್ನಲ್ಲಿ ಅಭಿಯಾನವನ್ನು ನಡೆಸುತ್ತಾ ತಮ್ಮ ದಾಸನಿಗೆ ಬೆಂಬಲವನ್ನ ಸೂಚಿಸಿದ್ದಾರೆ. ಒಟ್ಟಿನಲ್ಲಿ 2 ವರ್ಷದ ಬಳಿಕ ದರ್ಶನ್ ರವರ ಬಗ್ಗೆ ಕಿಚ್ಚ ಸುದೀಪ್ ರವರು ಮಾತನಾಡಿದ್ದಾರೆ. ಇನ್ನು ಇವರಿಬ್ಬರು ಸಹ ಒಂದಾಗಲಿ ಅನ್ನೋದೇ ನಮ್ಮ ನಿಮ್ಮೆಲ್ಲರ ಆಶಯ. ನೀವು ಕೂಡ ಇದಕ್ಕಾಗಿ ಕಾಯ್ತಾ ಇದ್ರೆ ಎಸ್ ಅಂತ, ಇಲ್ಲ ಅಂದ್ರೆ ನೋ ಅಂತ ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.